ನಮಸ್ಕಾರ ಸುದ್ದಿ ಡಬ್ಬಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಸುದ್ದಿ ಡಬ್ಬಿಯಲ್ಲಿ ಪ್ರತಿದಿನನೂ ಕೂಡ ಬೆಳಗ್ಗೆಯಿಂದ ಆಗಿರುವಂತ ಪ್ರಮುಖ 5 ಬೆಳವಣಿಗೆಗಳ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು ಕೂಡ ಅಷ್ಟೇ ಪ್ರಮುಖ 5 ಬೆಳವಣಿಗೆಗಳ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದು ನಾಗಮಂಗಲದಲ್ಲಿ ಸಾರಿಗೆ ಸಿಬ್ಬಂದಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಆ ಪ್ರಕರಣ ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ಆ ಚರ್ಚೆ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ವಹಿಸಿ ಆದೇಶವನ್ನ ಮಾಡಿದೆ ರಾಜ್ಯ ಸರ್ಕಾರ ಅಧಿವೇಶನ ಮುಗಿಯೋ ವೇಳೆಗೆ ವರದಿಯನ್ನ ನೀಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ವಿಕಾಸ್ ಕುಮಾರ್ ಸ್ವಾಮಿ ಅವರು ಇಲ್ಲಿ ಪ್ರಮುಖವಾಗಿ ಚಲುವರಾಯ ಸ್ವಾಮಿ ಅವರ ಮೇಲೆ ಬೊಟ್ಟನ್ನ ಮಾಡಿ ತೋರಿಸ್ತಾ ಇದ್ದರು ಇವರ ಕಿರುಕುಳದಿಂದನೇ ಹಿಂಗ ಆಗ್ತಾ ಇದೆ ಅಂತ ನಾಲ್ವರು ಹಿರಿಯ ಅಧಿಕಾರಿಗಳನ್ನು ನೇಮಿಸಿದೆ ಸರ್ಕಾರ ಈ ಒಂದು ಪ್ರಕರಣದ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಸಚಿವ ಚಲುವರಾಯ ಸ್ವಾಮಿ ವಿರುದ್ಧ ಕಿರುಕುಳ ಆರೋಪವನ್ನ ಮಾಡಿದ್ರು ಕುಮಾರ್ ಸ್ವಾಮಿ ಅವರು ಅವರ ರಾಜೀನಾಮೆಗೂ ಕೂಡ ಕುಮಾರ್ ಸ್ವಾಮಿ ಅವರು ಒತ್ತಾಯವನ್ನ ಮಾಡಿದ್ರು 10 ದಿನಗಳ ಒಳಗಾಗಿ ವರದಿಯನ್ನ ನೀಡಲಿಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು 10 ದಿನದ ಒಳಗಾಗಿ ಅಂದ್ರೆ ಅವಾಗ ಇನ್ನೂ ಕೂಡ ಅಧಿವೇಶನ ನಡೆಯತಾ ಇರುತ್ತೆ ಸೋ ಹೀಗಾಗಿ ಏನು ಆರೋಪ ಬಂದಿದೆ ಅದನ್ನ ಅಧಿವೇಶನದಲ್ಲೇ ಉತ್ತರ ಕೊಡುವಂತ ಒಂದು ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ ಸುಮ್ ಸುಮ್ಮನೆ ಸುಳ್ಳು ಆರೋಪವನ್ನ ಮಾಡ್ತಾ ಇದನ್ನು ಕೂಡ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳಲಿಕ್ಕೆ ಏನಾದರೂ ಮುಂದಾಗಿದ್ದೀರಾ ಅನ್ನುವಂತ ಪ್ರಶ್ನೆಗಳನ್ನು ಅಧಿವೇಶನದ ಸಂದರ್ಭದಲ್ಲಿ ಎತ್ತುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದವು ಇದಕ್ಕೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮ್ಮೇಗೌಡರ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದ್ರ ಜೊತೆ ಜೊತೆಗೆ ಜಟಾಪಟ್ಟಿಗೆ ಕಾರಣವಾಗಿತ್ತು ಚಲುವರಾಯ ಸ್ವಾಮಿ ಮತ್ತೆ ಕುಮಾರ ಸ್ವಾಮಿ ಅದಾದ ಮೇಲೆ ಚಲುವರಾಯ ಸ್ವಾಮಿ ಅವರಿಗೆ ಥ್ಯಾಂಕ್ಸ್ ಕೊಟ್ರು ಅನ್ಬಿಟ್ಟು ಕುಮಾರ ಸ್ವಾಮಿ ಅವರು ಆ ಒಂದು ವಿಚಾರವನ್ನ ಇಟ್ಕೊಂಡು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದಿದ್ರು ಸೋ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಆಗ್ತಾ ಅಧಿವೇಶನದಲ್ಲೇ ತಕ್ಕ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಸಿಐಡಿ ಗೆ ವಹಿಸುವ ಮುಖಾಂತರ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಜಟಾಪಟ್ಟಿಗಷ್ಟೇ ಮೊನ್ನೆ ನಡೆದಂತ ಒಂದು ಅಧಿವೇಶನ ಕಾರಣವಾಗಲಿಲ್ಲ ಇದು ಎಲ್ಲೋಂದ ಕಡೆಗೆ ತಮ್ಮ ರಾಜಕೀಯ ಬದ್ಧ ವೈರಿಗಳ ಒಂದು ಕೋಲಾಹಲಕ್ಕೂ ಕೂಡ ಅಂದ್ರೆ ಇಡಿ ಸದನದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿರತಕ್ಕಂತದ್ದು ನಾಗಮಂಗಲದ ಬಸ್ ಕಂಡಕ್ಟರ್ ಜಗದೀಶ್ ಅವರ ಆತ್ಮಹತ್ಯೆ ಇತ್ತ ಪ್ರಕರಣ ಈ ಒಂದು ಜಗದೀಶ್ ಅವರ ಆತ್ಮಹತ್ಯೆ ಯತ್ನೆಗೆ ಚಲುವರಾಯ ಸ್ವಾಮಿ ಅವರ ಒಂದು ಕಿರುಕುಳವೇ ಕಾರಣ ಅನ್ನುವಂತ ನಿಟ್ಟಲ್ಲಿ ಜೆಡಿಎಸ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸದನದಲ್ಲಿ ಧ್ವನಿಯನ್ನ ಎತ್ತೋದ್ರ ಮುಖಾಂತರ ಸಚಿವ ಚಲುವರಾಯ ಸ್ವಾಮಿ ಅವರ ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದಿದ್ರು ಇದರಿಂದ ಆಕ್ರೋಶಗೊಂಡಂತ ಚಲುವರಾಯ ಸ್ವಾಮಿ ಅವರು ಕೂಡ ನಾನು ಇದರಲ್ಲಿ ನನ್ನ ಒಂದು ಪಾತ್ರ ಇಲ್ಲ ನಾನು ಆ ಒಂದು ವರ್ಗಾವಣೆ ವಿಚಾರವನ್ನ ತಡೆ ಹಿಡಿದಿದ್ದೀನಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ರು ಸೋ ಇದೀಗ ಆ ಒಂದು ಸದನದಲ್ಲಿ ಕೋಲಾಹಲ ಉಂಟಾದಂತ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆಗೆ ಉಭಯ ಪಕ್ಷಗಳು ಬಿಗಿಪಟ್ಟನ್ನ ಹಿಡಿದಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತನಿಖೆಗೆ ವಹಿಸಿ ತನಿಖೆಯನ್ನ ನಡೆಸ್ತೀವಿ ಇದ್ರ ಬಗ್ಗೆ ಆಮೇಲೆ ತನಿಖೆಯ ಬಳಿಕ ಸಚಿವರ ರಾಜೀನಾಮೆ ಬಗ್ಗೆ ತೀರ್ಮಾನ ಮಾಡೋಣ ಅನ್ನುವಂತ ಒಂದು ಮಾತನ್ನ ಇನ್ನು ಸರ್ಕಾರ ಹೇಳಿತ್ತು ಇದೀಗ ಸರ್ಕಾರ ಸದನದಲ್ಲಿ ಮಾತನ್ನ ಕೊಟ್ಟಂತೆ ಇದೀಗ ಆ ಒಂದು ಬಸ್ ಕಂಡಕ್ಟರ್ ಆತ್ಮಹತ್ಯೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿರ್ತಕ್ಕಂಥದ್ದು ನಿನ್ನೆ ಈ ಒಂದು ಸಿಐಡಿ ತನಿಖೆಗೆ ವಹಿಸಿರ್ತಕ್ಕಂಥ ರಾಜ್ಯ ಸರ್ಕಾರ 10 ದಿನಗಳ ಒಳಗಾಗಿ ಅಥವಾ ಈ ಅಧಿವೇಶನ ಮುಗಿಯುವುದರ ಒಳಗಾಗಿ ನೀವು ತನಿಖಾ ವರದಿಯನ್ನ ಕೊಡಬೇಕು ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಸೂಚನೆಯನ್ನ ನೀಡಿರುವುದರ ಹಿಂದೆ ಎಲ್ಲೋನ ಕಡೆಯಾಗಿ ಕುಮಾರಸ್ವಾಮಿಯನ್ನ ಕಟ್ಟಿ ಹಾಕುವಂತ ಒಂದು ತಂತ್ರವ ಅಂತ ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಸಚಿವ ಚಲುವರಾಯ ಸ್ವಾಮಿರು ಕಡ್ಡಿ ಮುರಿದಂಗೆ ಹೇಳಿದ್ರೆ ನೋಡಿ ಆ ಒಂದು ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಮತ್ತೊಂದು ಕಡೆಯಾಗಿ ಏನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರೇ ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ರು ಏನು ಹೈಯರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರು ಅಥವಾ ಮೈಸೂರಿಗೆ ಏನು ಆತ್ಮಹತ್ಯೆ ಯತ್ನ ಮಾಡ್ಕೊಂಡಿರ್ತಕ್ಕಂಥ ಜಗದೀಶ್ ಅವ್ರನ್ನ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲ ನೀವು ತಾಲೂಕು ಆಸ್ಪತ್ರೆಯಲ್ಲೇ ಇರಿ ಅನ್ನುವಂಥ ನಿಟ್ಟಲ್ಲಿ ಏನು ವೈದ್ಯಾಧಿಕಾರಿಗಳಿಗೆ ಏನು ಕರೆಯನ್ನ ಮಾಡಿದ್ರು ಮತ್ತೊಂದು ಕಡೆಯಾಗಿ ಮಾಜಿ ಶಾಸಕ ಸುರೇಶ್ಗೌಡರ ಕುಟುಂಬವೂ ಕೂಡ ಅರ್ಧ ದಾರಿಯಲ್ಲಿ ಆ ಒಂದು ರೋಗಿಯನ್ನ ಶಿಫ್ಟ್ ಮಾಡೋದಕ್ಕೆ ತಡೆಯನ್ನು ಹಾಕಿದ್ರು ಅಡ್ಡಿಯನ್ನು ಉಂಟು ಮಾಡಿದ್ರು ಅನ್ನುವಂಥ ನಿಟ್ಟಲ್ಲಿ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡೋದ್ರ ಮುಖಾಂತರ ತಿರುಗೇಟನ್ನು ಕೊಟ್ಟಿದ್ರು ಸೊ ಹೀಗಾಗಿ ಒಂದು ವೇಳೆ ಕುಮಾರಸ್ವಾಮಿರು ದೂರವಾಣಿ ಕರೆ ಮಾಡಿ ವೈದ್ಯಾಧಿಕಾರಿಗಳಿಗೆ ಅಂದ್ರೆ ಆ ಒಂದು ರೋಗಿಯನ್ನ ಶಿಫ್ಟ್ ಮಾಡಬೇಡಿ ಅನ್ನುವಂತ ಹೇಳಿಕೆ ನಿಜವಾಗಿದ್ದಲ್ಲಿ ಅಂದ್ರೆ ಆ ಒಂದು ದೂರವಾಣಿ ಕರೆ ಏನಾದ್ರೂ ಸ್ಪಷ್ಟವಾಗಿ ಸಾಬೀತಾಗಿದ್ದಲ್ಲಿ ಮತ್ತೊಂದು ಕಡೆಗೆ ಸುರೇಶ್ ಗೌಡರ ಕುಟುಂಬ ಈ ಒಂದು ಇದರಲ್ಲಿ ಪಾತ್ರ ಅಂದ್ರೆ ಪಾತ್ರ ಇದೆ ಅನ್ನುವಂಥದ್ದೇನ ಸಾಬೀತುಪಡಿಸಿದ್ದೇ ಆಗಿದ್ದಲ್ಲಿ ಈ ಒಂದು ಅಧಿವೇಶನದಲ್ಲೇ ಆ ಒಂದು ತನಿಖಾ ವರದಿಯನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಕುಮಾರಸ್ವಾಮಿಯನ್ನ ಕಟ್ಟಿ ಹಾಕೋದಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಲೆಕ್ಕಾಚಾರ ಸೊ ಹೀಗಾಗಿಯೇ ಮುಖ್ಯಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟಂತ ಇಲಾಖಾ ಸಚಿವರು 10 ದಿನಗಳ ಒಳಗಾಗಿ ಅಥವಾ ಈ ಅಧಿವೇಶನ ಮುಗಿಯೋದ್ರ ಒಳಗಾಗಿ ನೀವು ತನಿಖಾ ವರದಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ
ಪೃಥ್ವಿರಾಜ್. ಧನ್ಯವಾದ ತಿಮ್ಮೇಗೌಡರ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸುದ್ದಿ ಡಬ್ಬಿಯಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ನಾಳೆ ಸದನದಲ್ಲಿ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಾಂಬ್ ಸಿಡಿಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಪೆಂಡ್ರೈವ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ ತೋರಿಸಿದ್ರು. ಜೋಬಿಂದ ಪೆಂಡ್ರೈವ್ ಅನ್ನ ತೆಗೆದು ಆ ದಾಖಲೆ ಬಿಡುಗಡೆ ಮಾಡ್ತಾರ? ನಿಜಕ್ಕೂ ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಇದೆಯಾ, ಬುಟ್ಟಿಲ್ ಹಾವಿದೆಯಾ, ಅಥವಾ ಸುಮ್ಮನೆ ಬೆದರಿಸುವಂತ ತಂತ್ರವ ಅನ್ನುವಂತ ಒಂದು ಪ್ರಶ್ನೆ ಹುಟ್ಟು ಹಾಕಿರುವಂಥದ್ದು? ಅದಕ್ಕೆ ನಾಳೆ ಉತ್ತರ ಸಿಗುತ್ತಾ ಕಾದು ನೋಡ್ಬೇಕಾಗಿದೆ. ಕೈ ಸಚಿವರು ಶಾಸಕರು ಸವಾಲನ್ನ ಹಾಕಿದ್ರು ಕುಮಾರಸ್ವಾಮಿ ಅವರಿಗೆ, ಏನಿದೆ ತೋರಿಸ್ರಿ, ಸುಮ್ಮನೆ ಯಾಕ್ರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು ಅಂತೆಲ್ಲ ಪ್ರಶ್ನೆಯನ್ನ ಮಾಡಿದ್ರು. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಸೂಕ್ತ ಸಂದರ್ಭದಲ್ಲಿ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆ ಸೂಕ್ತ ಸಂದರ್ಭ ನಾಳೆನೇ ಬರುತ್ತಾ ಅಥವಾ ಅಧಿವೇಶನದ ಒಳಗಡೆನೆ ಅದನ್ನ ಏನಾದರೂ ನಿಜಕ್ಕೂ ಬಿಡುಗಡೆ ಮಾಡ್ತಾರ, ದಾಖಲೆ ಇದೆಯಾ, ಯಾವ ಸಚಿವರಿಗೆ ಸಂಬಂಧಪಟ್ಟಿದ್ದು, ಸಚಿವರಿಗೆ ಸಂಬಂಧಪಟ್ಟಿದ್ದ ಅಥವಾ ಅವರ ಪಿ ಎಗೆ ಸಂಬಂಧಪಟ್ಟಿದ್ದ, ಯಾರ ಜೊತೆ ಮಾತನಾಡಿರುವಂತ ವಿಚಾರ, ಯಾವ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ದಾಖಲೆ, ಇದೆಲ್ಲದೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದು ಸಹಜವಾಗಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಆತಂಕವನ್ನ ತಂದಿಟ್ಟಿರುವಂಥದ್ದು. ಒಂದ್ ಕಡೆ ಕಾನ್ಫಿಡೆನ್ಸ್ ಆಗಿ ಇದ್ದರೂ ಕೂಡ, ಅವರ ಹತ್ರ ಏನು ದಾಖಲೆ ಇಲ್ಲ ಅಂತ ಅಂತಾ ಇದ್ದಾರೆ, ಆದರೂ ಕೂಡ ಅಕಸ್ಮಾತ್ ಯಾವ್ದಾದ್ರು ದಾಖಲೆ ಸಿಕ್ಕಿದ್ರೆ ಸರ್ಕಾರದ ನೈತಿಕತೆಯ ಪ್ರಶ್ನೆ ಬಂದ್ಬಿಡುತ್ತೆ, ಅದಕ್ಕೆ ಹೊಡೆತ ಬಿದ್ದ್ಬಿಡುತ್ತೆ ಅನ್ನುವಂತ ಆತಂಕ ಕೂಡ ಇದೆ ಅವರಿಗೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಸೂಕ್ತ ಸಂದರ್ಭದಲ್ಲಿ ಪೆನ್ಡ್ರೈವ್ ಅನ್ನ ನಾನು ಬಿಡುಗಡೆ ಮಾಡ್ತೀನಿ, ಅಂದ್ರೆ ಪೆನ್ಡ್ರೈವ್ ನಲ್ಲಿ ಏನಿದೆ ಅದನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ಅಧಿವೇಶನಕ್ಕಿಂತ ಸೂಕ್ತ ಸಂದರ್ಭ ಇನ್ಯಾವುದಿದೆ ಅಂತ ಕುಮಾರಸ್ವಾಮಿ ಅವರಿಗೆ. ಅವರು ತಡ ಮಾಡಿದಷ್ಟು ಕೂಡ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಮೇಲ್ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ, ಸಚಿವರುಗಳು ಕೂಡ ತಕ್ಕ ಉತ್ತರವನ್ನ ಕೊಡ್ತಾ ಇರೋ, ನಿಮ್ಮ ಹತ್ರ ಇದ್ರೆ ಆ ಬುಟ್ಟಿಯೊಳಗೆ ಹಾವಿದ್ರೆ ಬಿಡುಗಡೆ ಮಾಡ್ರಿ ನೋಡೋಣ ಅಂತಾನೆ ಸವಾಲ್ ಆಗ್ತಾ ಇದ್ದಾರೆ. ನಾಳೆ ಏನಾದರೂ ರಿಲೀಸ್ ಆಗುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ಪೃಥ್ವಿರಾಜ್, ನೋಡಿ, ಕಾಂಗ್ರೆಸ್ ನಾಯಕರ ಈ ಒಂದು ಬಹಿರಂಗ ಸವಾಲಿನಿಂದ ಮುಜುಗರಕ್ಕೊಳಗಾಗಿರ್ತಕ್ಕಂಥ ಜೆಡಿಎಸ್ ನಾಯಕರು ಇದೀಗ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರಿಗೆ ಒಂದು ದುಂಬಾಲನ್ನ ಬಿದ್ದಿರ್ತಕ್ಕಂಥದ್ದು ನೋಡಿ. ಈ ಒಂದು ವಿಚಾರವಾಗಿ ನೀವು ಹಿಂದೆ ಸರಿಬೇಡಿ, ದಾಖಲೆಗಳಿದ್ರೆ ಬಿಡುಗಡೆ ಮಾಡಿ, ಇಲ್ವೇ ಈ ಒಂದು ವಿಚಾರವನ್ನ ಕೈ ಬಿಟ್ಬಿಡಿ ಅನ್ನುವಂತ ನಿಟ್ಟಲ್ಲಿ ಕೆಲ ಹಿರಿಯ ಶಾಸಕರುಗಳು ಮತ್ತು ಕೆಲ ಹಿರಿಯ ನಾಯಕರುಗಳು ಕುಮಾರಸ್ವಾಮಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಕುಮಾರಸ್ವಾಮಿರು ಕೂಡ ಅಷ್ಟೇ ಪ್ರಮಾಣದಲ್ಲಿ, ಇಲ್ಲ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ನಾನು ದಾಖಲೆ ಇಲ್ಲದಲ್ಲಿ ಯಾವುದೂ ಕೂಡ ಮಾತನಾಡೋದಿಲ್ಲ, ನನಗೇನು ಅಂಜಿಕೆ ಇಲ್ಲ, ಯಾವುದೇ ಹೆದರಿಕೆ ಇಲ್ಲ ಮಾತನಾಡೋದಕ್ಕೆ ಅನ್ನುವಂಥ ಮಾತನ್ನ ಈ ಹಿಂದಿನಿಂದಲೂ ಕೂಡ, ಅಂದ್ರೆ ದಿನಕ್ಕೊಂದು ಬಾಂಬ್ ಅನ್ನ ಸಿಡಿಸಿಕೊಂಡು ಬಂದಿರತಕ್ಕಂಥ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳ್ಕೊಂಡೆ ಬರ್ತಾ ಇದ್ರು. ಆದ್ರೆ ಮೊನ್ನೆ ನಡೆದಂತ ಸದನದಲ್ಲಿ ಏನು ಬಹಿರಂಗವಾಗಿ ತೊಡೆ ತೊಟ್ಟಿದ್ರು, ಅಂದ್ರೆ ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ 10 ಕೋಟಿ ರೂಪಾಯಿ ಡೀಲ್ ಆಗಿದೆ ಎನ್ನುವಂತ ನಿಟ್ಟಲ್ಲಿ ನೀವು ಹೊರಗಡೆ ಹೇಳ್ತೀರಾ, ಏನಿದೆ ಪೆನ್ಡ್ರೈವ್ ಅಲ್ಲಿ ತೋರಿಸಿ ಎನ್ನುವಂತ ನಿಟ್ಟಲ್ಲಿ ಸಚಿವ ಕೆ ಜೆ ಜಾರ್ಜ್ ಅವರು ಕೂಡ ಬಹಿರಂಗವಾಗಿ ಸವಾಲನ್ನು ಹಾಕಿದ್ರು. ಇದಕ್ಕೆ ದನಿಗೂಡಿಸಿದಂತ ಕಾಂಗ್ರೆಸ್ ಶಾಸಕರು ಕೂಡ ಸದನದಲ್ಲಿ ಬಿಡುಗಡೆ ಮಾಡಿ ಸ್ವಾಮಿ ಎನ್ನುವಂತ ನಿಟ್ಟಲ್ಲಿ ಬಹಿರಂಗವಾಗಿ ಒತ್ತಾಯವನ್ನು ಮಾಡಿದ್ರು. ಆದರೂ ಕೂಡ ಕುಮಾರಸ್ವಾಮಿ ಎಲ್ಲವೊಂದು ಕಡೆಗೆ ಮೌನವನ್ನು ವಹಿಸತಕ್ಕಂಥದ್ದು, ಇದೀಗ ತಮ್ಮ ಪಕ್ಷದ ಶಾಸಕರ ಸಲಹೆ ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ಶಾಸಕರ ಒಂದು ಕಾಂಗ್ರೆಸ್ ನಾಯಕರ ಒಂದು ಬಹಿರಂಗ ಸವಾಲು, ಇದರಿಂದ ಚಿಂತನೆಯನ್ನು ನಡೆಸಿರ್ತಕ್ಕಂಥ ಕುಮಾರಸ್ವಾಮಿಯವರು ನಾಳೆ ಆಡಿಯೋವೊಂದನ್ನು, ಅಂದರೆ ನಾಲ್ವರು ಸಚಿವರಿಗೆ ಸಂಬಂಧಪಟ್ಟಂತ ದಾಖಲೆಗಳಿದ್ದಾವೆ ಮತ್ತು ಆಡಿಯೋಗಳಿದ್ದಾವೆ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಆಡಿಯೋವನ್ನು ಬಿಡುಗಡೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಮತ್ತು ಜೆ ಡಿ ಎಸ್ ವಲಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕುಮಾರಸ್ವಾಮಿ ಅವರು ನಾಳೆ ಸದನದಲ್ಲಿ ಅಥವಾ ಸದನದ ಹೊರಗಡೆ ಏನಾದರೂ ಈ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದೇ ಆಗಿದ್ದಲ್ಲಿ ಕೆಲವೊಂದು ಕಡೆಯಾಗಿ ಕೆಲ ಸಚಿವರಿಗೆ ಆತಂಕ ತರಬಹುದು, ಕೆಲ ಸಚಿವರಿಗೆ ಏನು ತಲೆದಂಡ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ ಕೆಲ ಸಚಿವರು ಮತ್ತು ಕೆಲ ಶಾಸಕರಿಗೆ ಆತಂಕ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಸದನದ ಒಳಗಡೆ ಮತ್ತು ಹೊರಗಡೆ ನಾಲ್ವರು ಸಚಿವರಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವೆ, ಒಂದು ವೇಳೆ ನಾನು ದಾಖಲೆ ಬಿಡುಗಡೆ ಮಾಡಿದರೆ ನೀವು ರಾಜೀನಾಮೆಯನ್ನು ಪಡ್ಕೊತೀರಾ ಅನ್ನುವಂಥ ನಿಟ್ಟಲ್ಲಿ ನೇರವಾಗಿ ಸಿ ಎಂ ಸಿದ್ದರಾಮಯ್ಯನವ್ರನ್ನೇ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಕಡೆಯಾಗಿ ಸದನದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯನವರ ನಡುವೆ ಬಹಿರಂಗವಾಗಿ ಕಾಳಗ, ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪ, ಮತ್ತೊಂದು ಕಡೆಯಾಗಿ ವೈಯಕ್ತಿಕ ಟೀಕೆಗಳು ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಕುಮಾರಸ್ವಾಮಿರು ಯಾವುದಾದ್ರೂ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ರ ಮುಖಾಂತರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಎಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಜುಗರವನ್ನು ತಂದೊಡ್ಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಪಣವನ್ನು ತೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಅದರಂತೆ ನಾಳೆ ಏನಾದರೂ ಕುಮಾರಸ್ವಾಮಿ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿದ್ರಲ್ಲಿ ಅಥವಾ
ಬಿಡುಗಡೆ ಮಾಡುವಂತ ದಾಖಲೆ ಯಾವ ಇಲಾಖೆ ಸಚಿವರಿಗೆ ಸಂಬಂಧಪಟ್ಟಿದ್ದು ಮತ್ತೊಂದು ಕಡೆಗೆ ಇಲಾಖೆ ಸಚಿವರ ಪಿಎಗಳ ಆಪ್ತ ಕಾರ್ಯದರ್ಶಿಗಳ ಅಥವಾ ಅವರ ಬೆಂಬಲಿಗರ ಈಗ ಹತ್ತು ಹಲವಾರು ಚರ್ಚೆಗಳು ಹತ್ತು ಹಲವಾರು ಪ್ರಶ್ನೆಗಳು ಕೂಡ ಈ ಒಂದು ಕುಮಾರಸ್ವಾಮಿರ ಆಡಿಯೋ ಬಿಡುಗಡೆ ಹೇಳಿಕೆಯಿಂದ ಹೊರಹೊಮ್ಮಿರತಕ್ಕಂತ ಹಿನ್ನೆಲೆಯಲ್ಲಿ ನಾಳಿನ ಒಂದು ಕುಮಾರಸ್ವಾಮಿರ ನಡೆ ಸಹಜವಾಗಿ ಕುತೂಹಲ ಮೂಡಿಸಿರತಕ್ಕಂತದ್ದು ಪೃಥ್ವಿರಾಜ್ ನೋಡ ನಾಳೆನೆ ರಿಲೀಸ್ ಮಾಡ್ತಾರ ಅಥವಾ ಸುಮ್ಮನೆ ಅದನ್ನೇ ಇನ್ನೂ ಇಡ್ಕೊಂಡ್ಬಿಟ್ಟು ಇಲ್ಲ ನಮ್ಮತ್ರ ದಾಖಲೆ ಇದೆ ಅಂತಾನೆ ಹೇಳ್ತಾ ಇರ್ತಾರ ಕಾದ್ ನೋಡಣ ತಿಮ್ಮೇಗೌಡ ಏನಾಗುತ್ತೆ ಅಂತ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಸುದ್ದಿ ಡಬ್ಬಿಯಲ್ಲಿ ಎರಡನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಇಂದು ಬೆಳಗ್ಗೆಯಿಂದ ಸಿಟಿ ರೌಂಡ್ಸ್ ಅನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆ ಚೊಕ್ಕಸಂದ್ರದ ಇಂದಿರಾ ಕ್ಯಾಂಟೀನ್ಗೆ ಭೇಟಿಯನ್ನು ನೀಡಿ ಅಲ್ಲೇ ಉಪ್ಪಿಟ್ಟು ಕೇಸರಿ ಬಾತನ್ನು ಸವಿದರು ಇಂದಿರಾ ಕ್ಯಾಂಟೀನಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ ಯಾವ ರೀತಿಯಾಗಿ ಊಟವನ್ನು ಕೊಡಲಾಗ್ತದೆ ತಿಂಡಿಯನ್ನು ಕೊಡಲಾಗ್ತದೆ ಅದರ ಕ್ವಾಲಿಟಿ ಕ್ವಾಂಟಿಟಿ ಎಷ್ಟಿದೆ ಇದೆಲ್ಲದರ ಬಗ್ಗೆನೂ ಸ್ವತಃ ಅವರೇ ಹೋಗಿ ಮಾಹಿತಿಯನ್ನು ಪಡ್ಕೊಂಡ್ರು ಈ ವೇಳೆ ಒಬ್ಬ ಅಜ್ಜ ತಿಂಡಿಗೆ ಅಂತ 10 ರೂಪಾಯಿ ತೆಗೆದುಕೊಳ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ವೇಳೆ ಸಿಬ್ಬಂದಿಯನ್ನು ಕರೆಯಿಸಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ತಿಂಡಿಗೆ 5 ರೂಪಾಯಿ ಅಲ್ವಾ 10 ರೂಪಾಯಿ ಯಾಕೆ ತಗೊಳ್ತಾ ಇದ್ದೀರಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಅವ್ರು ಹೇಳಿದ್ರು ಸರ್ ಅವ್ರು 2 ಪ್ಲೇಟು ಅಂತ ಹೇಳ್ದಂಗಿತ್ತು ಹಂಗಾಗಿ 10 ರೂಪಾಯಿ ತಗೊಂಡೆ ಅಂತ ಅದಾದಮೇಲೆ ಸಮಜಾಯಿಷಿ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲೇ 2 ಕ್ಯಾಂಟೀನ್ ಹೋಗಿದ್ದೆ ಇಂದಿರಾ ಕ್ಯಾಂಟೀನ್ಗೆ ಅಲ್ಲಿ 5 ರೂಪಾಯಿ ಬೆಲೆ ಇದ್ರೆ 10 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು 10 ರೂಪಾಯಿ ಪಾಪ ನನ್ನ ಜೊತೆ ತಿಂದ ರಾಮಚಂದ್ರ ಅಂತ ಹೇಳ ಸುಳ್ಳು ಯಾವ ಪ್ಲೇಟು ಇಲ್ಲ ಅವ್ ಸುಳ್ಳು ಹೇಳ್ತಾವನು ಪಾಪ ಯಾವನ್ ತಿಂತ ಇದ್ದ ಅವನ್ ಮಾತ್ರ ಕರೆಕ್ಟ್ ಕೇಳ್ತಾ ಇದ್ರು 5 ರೂಪಾಯಿ ಕಲೆಕ್ಟ್ ಮಾಡೋದ್ ಬದಲು 10 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೆ ಆಮೇಲೆ ಆ ಫೋನ್ ನಂಬರ್ ಚೆಕ್ ಮಾಡಿಸ್ದೆ ಆ ಫೋನ್ ನಂಬರ್ ನಿಮಗೂ ಸಿಕ್ಲಿಲ್ಲ ನಮಗೂ ಸಿಕ್ಲಿಲ್ಲ ನಂಬರ್ ಇದನ್ನ ಬಹಳ ವರ್ಷದಿಂದ ನಡ್ಕೊಬಿಟ್ಟು ಬರ್ತಾ ಇರೋ ವ್ಯವಹಾರ ಇದು ಎಷ್ಟು ಜಲ್ದಿ ಯಾವ ರೀತಿ ಸ್ಟ್ರೀಮ್ ಲೈನ್ ಮಾಡಕ್ ಸಾಧ್ಯನೋ ಕಂಪ್ಲೀಟ್ ಮಾಡ್ತೀನಿ ಗಮನ ಅಲ್ಲ ಎಲ್ಲ ರಿಪೇರಿ ಮಾಡ್ತೀನಿ ಎಲ್ಲ ರಿಪೇರಿ ಮಾಡ್ತೀನಿ ಎಲ್ಲರಿಗೂ ಕೂಡ ಜನಪ್ರತಿನಿಧಿಗಳು ವಿಸಿಟ್ ಮಾಡಬೇಕು ಬೇರೆಯವರು ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನಾ ಇಲ್ಲಿಂದ ತೆಳಿದಂತ ಡಿ ಕೆ ಶಿವಕುಮಾರ್ ಅವರು ಸೀಗೇಹಳ್ಳಿ ಮೇನ್ ರೋಡ್ ಬಳಿ ಕಾರನ್ನು ನಿಲ್ಲಿಸಿ ಪರಿಶೀಲನೆ ಮಾಡಿದರು ರಸ್ತೆ ಪಕ್ಕದಲ್ಲೇ ಕಸವನ್ನು ನೋಡಿ ಅಧಿಕಾರಿಗಳ ವಿರುದ್ಧ ಗರಂ ಆದ್ರು ಇದು ಮುಖ್ಯ ರಸ್ತೆ ಈ ರೀತಿ ಕಸ ಹಾಕಿದ್ರೆ ಹೇಗೆ ಹೀಗಾಗಬಾರ್ದು ಡೂ ಸಮಥಿಂಗ್ ಅಂತ ಬಿಬಿಎಂಪಿ ಕಮಿಷನರ್ಗೆ ಸೂಚನೆಯನ್ನು ಕೊಟ್ಟರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣು ಹಂಪಿ ಹಿಂದೆ ಎಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೊಂದಂತವ್ರು ಯಾವಾಗ ಸಿಟಿ ರೌಂಡ್ಸ್ ಹೊಡಿತಾ ಇದ್ರು ಅಂದ್ರೆ ಮಳೆ ಆಗ್ಬೇಕು ಪ್ರವಾಹದ ಪರಿಸ್ಥಿತಿ ನಿಂತ್ಕೊಬೇಕು ಅಲ್ಲಿ ಮುಳುಗೋಗಿರ್ಬೇಕು ಬಡಾವಣೆಗಳು ಅವಾಗ ಹೋಗಿ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಬರಬೇಕು ಪೋಸ್ಟ್ ಕೊಟ್ಟು ಬರಬೇಕು ಮಾಧ್ಯಮದಲ್ಲಿ ಬಿಂಬಿತ ಆಗಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ರು ಆಕ್ಚುಲಿ ಮೆಚ್ಚಬೇಕು ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನು 3 ಬಾರಿ ಈಗ ಆಲ್ರೆಡಿ ರೌಂಡ್ಸ್ ಹಾಕಿದ್ದಾರೆ ಇದು ನಿಜಕ್ಕೂ ಬಿಬಿಎಂಪಿ ನಿದ್ದೆಯಲ್ಲಿರುವಂಥ ಅಧಿಕಾರಿಗಳನ್ನು ಎಚ್ಚರಿಸಿದಂತೆ ಆಗ್ತಾ ಇದೆ ಇವರ ಒಂದು ರೌಂಡ್ಸು ಪರಿಣಾಮಕಾರಿಯಾಗಿ ಪರಿಣಾಮ ಬೀರಬೇಕು ಅಂದರೆ ಇನ್ನಷ್ಟು ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ ಸೂಚನೆಯನ್ನು ಕೊಡಬೇಕಾಗುತ್ತೆ ಇವತ್ತಿನ ಸಿಟಿ ರೌಂಡ್ಸ್ನ ಹೈಲೈಟ್ಸ್ ಅಂತ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರದು ಪೃಥ್ವಿ ನಿಜಕ್ಕೂ ಕೂಡ ಯಾಕಂದ್ರೆ ಈ ರೀತಿಯಾದಂತಹ ಸಿಟಿ ರೌಂಡ್ಸ್ಗಳು ಅದರಲ್ಲೂ ಕೂಡ ಸರ್ಪ್ರೈಸ್ ಸಿಟಿ ರೌಂಡ್ಸ್ಗಳು ಹೆಚ್ಚಾಗ್ತಾ ಹೋದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಮತ್ತು ಯಾವ್ಯಾವ ವರ್ಗದಲ್ಲಿ ಮತ್ತು ಯಾವ್ಯಾವ ವಲಯದಲ್ಲಿ ಏನೆಲ್ಲ ಕಾಮಗಾರಿಗಳಾಗಬೇಕು ಕೆಲಸ ಆಗಬೇಕು ಅವೆಲ್ಲವೂ ಕೂಡ ಚಾಚು ತಪ್ಪದೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಪ್ರಮಾಣನೂ ಕೂಡ ಹೆಚ್ಚಾಗುತ್ತೆ ಖಂಡಿತವಾಗಿ ಕೂಡ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸರ್ಪ್ರೈಸ್ ವಿಸಿಟ್ ಏನು ಮಾಡಿದ್ರು ಇದು ಬಹಳ ಅನುಕೂಲಕಾರಿಯಾಗಿದೆ ಮತ್ತು ನಿಜವಾಗ್ಲೂ ರಿಯಲ್ ಫ್ಯಾಕ್ಟ್ ಏನು ವಸ್ತುತಿ ಏನಿದೆ ಅನ್ನೋದು ಕೂಡ ಡಿ ಕೆ ಶಿ ಅವರ ಗಮನಕ್ಕೆ ಬಂದಿದೆ ಯಾಕಂದ್ರೆ ಸರ್ಪ್ರೈಸ್ ವಿಸಿಟ್ ರೀತಿಯಾಗಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿದ್ದಿಲ್ಲ ಮೊದಲು ಅವರು ಭೇಟಿ ನೀಡಿದ್ದು ದಾಸರಹಳ್ಳಿ ಸುತ್ತಮುತ್ತಲಿರುವಂತಹ 2 ಇಂದಿರಾ ಕ್ಯಾಂಟೀನ್ಗಳಿಗೆ ಮೊದಲ ಇಂದಿರಾ ಕ್ಯಾಂಟೀನ್ ಅಲ್ಲಿ ಪರಿಶೀಲನೆ ಮಾಡಿದಾಗ 205 ಪ್ಲೇಟ್
ಸಂಪೂರ್ಣವಾಗಿ ಖಾಲಿ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಯಿತು. ಸೋ ಎರಡನೇ ಇಂದಿರಾ ಕ್ಯಾಂಟೀನ್ ನಲ್ಲಿ ಭೇಟಿ ಆದಾಗ ಅಲ್ಲಿ 5 ರೂಪಾಯಿ ಒಂದು ಪ್ಲೇಟ್ ಗೆ ಟಿಫನ್ ಗೆ ತೆಗೆದುಕೊಳ್ಳಬೇಕಾಗಿರೋದು 5 ರೂಪಾಯಿ, ಆದ್ರೆ ಅಲ್ಲಿ ತೆಗೆದುಕೊಳ್ತಾ ಇದ್ದದ್ದು 10 ರೂಪಾಯಿ. ಈ ಬಗ್ಗೆ ಬರಿ ಇಲ್ಲಿವರೆಗೂ ನಾನು ಬರಿ ಕೇಳಿದ್ದೆ ಅಷ್ಟೇ. ಈ ರೀತಿಯಾದಂತ ಆರೋಪಗಳನ್ನ ಈಗ ನಾನು ಕಣ್ಣಾರೆ ಕಂಡಿದ್ದೀನಿ. ಇವುಗಳೆಲ್ಲವಕ್ಕೂ ಕೂಡ ಏನಿದವೆ ಸಾಧ್ಯಾದಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸನ ಮಾಡ್ತೇನೆ, ಮತ್ತು ಎಲ್ಲೆಲ್ಲಿ ತಪ್ಪುಗಳಾಗ್ತಾ ಇದಾವೆ ಲೋಪದೋಷಗಳಾಗ್ತಾ ಇದಾವೆ ಆ ಲೋಪದೋಷಗಳನ್ನ ಸರಿಪಡಿಸುವಂತ ಕೆಲಸಗಳನ್ನು ಮಾಡ್ತೇನೆ ಅಂತಾನೂ ಕೂಡ ಹೇಳಿದ್ರು. ಮತ್ತು ಅಲ್ಲೇ ಸ್ಥಳದಲ್ಲೇ ಹೆಲ್ಪ್ ಲೈನ್ ರೀತಿಯಾಗಿ ಅಂದ್ರೆ ಕ್ವಾಲಿಟಿ ಕಂಟ್ರೋಲ್ ನಂಬರ್ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿದ್ರೆ ಇನ್ವ್ಯಾಲಿಡ್ ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಯಿತು ನಮಗೆ. ಈ ರೀತಿ ಪರಿಸ್ಥಿತಿ ಆದರೆ ಇದು ಜನಸಾಮಾನ್ಯರು ಹೇಗೆ ಕಂಪ್ಲೇಂಟ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ರು. ಇನ್ನು ಘನತ್ಯಾಜ್ಯ ವಿಲೇವಾರಿ ಘಟಕಗಳಿಗೂ ಕೂಡ, ಸಂಸ್ಕರಣಾ ಘಟಕಗಳಿಗೂ ಕೂಡ 3 ಘಟಕಗಳಿಗೆ ಅವರು ಭೇಟಿಯನ್ನು ನೀಡಿದ್ರು. ಅವರೇ ಸ್ವತಃ ಜಿಪಿಎಸ್ ಟ್ರ್ಯಾಕರ್ ಮೂಲಕ ಒಂದು ದಿನಕ್ಕೆ ಎಷ್ಟು ಟನ್ ಹಸಿ ಸಂಸ್ಕರಣೆಯನ್ನ ಮಾಡುತ್ತೆ ಮತ್ತು ಒಣ ಸಂಸ್ಕರಣೆಯನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಮುಖವಾದಂತಹ ಮಾಹಿತಿಯನ್ನು ಪಡೆದ್ರು. ಇದರಲ್ಲಿ 2 ಸಂಸ್ಕರಣಾ ಘಟಕಗಳು ವರ್ಕ್ ನಡೀತಾ ಇದಾವೆ, ಇನ್ನು 1 ಸಂಸ್ಕರಣಾ ಘಟಕ ನಡೆದೇ ಇರೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನು ಪಡೆದ್ರು. ಬಟ್ ಒಟ್ಟಾರೆಯಾಗಿ ಇವತ್ತಿನ ಸಿಟಿ ರೌಂಡ್ಸ್ ನೋಡ್ತಾ ಹೋದ್ರೆ ಈ ಹಿಂದಿನ 2 ಸಿಟಿ ರೌಂಡ್ಸ್ ಮೊದಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅವರ ಜೊತೆಗೆ ಸಿಟಿ ರೌಂಡ್ಸ್ ಅನ್ನ ಮಾಡಿದ್ರು, ನಗರ ಪ್ರದಕ್ಷಿಣೆ ಮಾಡಿದ್ರು. ಆದ್ರೆ ಇವತ್ತಿನ ಸಿಟಿ ರೌಂಡ್ಸ್ ಅಂದ್ರೆ ನಗರ ಪ್ರದಕ್ಷಿಣೆ ಪ್ರಮುಖ ಹೈಲೈಟ್ಸ್ ಅಂದ್ರೆ ಯಾವುದೇ ರೀತಿಯಾದಂತಹ ಅಧಿಕಾರಿಗಳಿಗೆ ಮಾಹಿತಿ ನೀಡಿದೆ, ಸರ್ಪ್ರೈಸ್ ವಿಸಿಟ್ ಮಾಡಿರೋದು ಮತ್ತು ವಸ್ತುಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಯಿತು. ಬೆಂಗಳೂರು ಬದಲಾವಣೆ ತರ್ತೀನಿ ಅಂತ ಹೇಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಿಟಿ ರೌಂಡ್ಸ್ ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗಿ ಪರಿಣಾಮ ಬೀರುತ್ತಾ ಕಾದ್ ನೋಡೋಣ. ಶರಣು ಅಂಪಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಡಬ್ಬಿಯಲ್ಲಿ 3ನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ರಾಜ್ಯದ ಜನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಂತಾಗಿತ್ತು. ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಬೆಳಗಾವಿ ಜಿಲ್ಲೆಯ ಹಿರೇಕೋಡಿಯ ಜೈನ ಮುನಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತದೆ. ಅದರ ಜೊತೆಗೆ ಎಷ್ಟು ಭೀಕರತೆಯಿಂದ ಕೂಡಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ನಾ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವಂತ ನಿಟ್ಟಿನಲ್ಲಿ ಆ ಅಂತ್ಯಕ್ರಿಯೆ ನಡೀತಾ ಇರುವಂತಹ ಒಂದು ನೇರ ದೃಶ್ಯಾವಳಿಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಂದಿ ಪರ್ವತ ಆಶ್ರಮದ ಪಕ್ಕದ ಗದ್ದೆಯಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ವಿವಿಧ ಆಶ್ರಮಗಳ ಸ್ವಾಮೀಜಿಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ಈಗ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಆ ಭಾಗದ ಪ್ರಮುಖ ನಾಯಕರಾಗಿರುವಂತಹ ಶಶಿಕಲಾ ಜೊಲ್ಲೆಯವರಾಗಿರ್ಬೋದು, MLC ಆಗಿರುವಂತಹ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ಜೈನ ಮುನಿಯವರನ್ನ ನೆನೆದು ಭಕ್ತರಿಂದ ಕಣ್ಣೀರು ಕೂಡ ಅಲ್ಲಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಹಿತ್, ಏನಾಗ್ತಾ ಇದೆ ಈಗ ಅಲ್ಲಿ? ಪೃಥ್ವಿರಾಜ್, ಏನಂತಂದ್ರೆ ಈಗ ಸದ್ಯಕ್ಕೆ ಸ್ವಾಮೀಜಿಗಳ ಅಂತ್ಯಕ್ರಿಯೆ ಈಗ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ಏನು ಜೈನ ಧರ್ಮದ ವಿಧಿ ವಿಧಾನಗಳ ಪ್ರಕಾರ ಈಗ ಮಂತ್ರ ಪಠನೆ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಏನು ಅವರ ಸಹೋದರನ ಮಗ ಆಗಿರ್ತಕ್ಕಂತ ಅದರ ಜೊತೆಗೆ ಟ್ರಸ್ಟಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರೇ ಈ ಒಂದು ಸ್ವಾಮೀಜಿಗಳಿಗೆ ಇವತ್ತು ಚಿತೆಯನ್ನ ಸ್ಪರ್ಶ ಮಾಡಲಿದ್ದಾರೆ. ಸೊ ಈಗ ಸದ್ಯಕ್ಕೆ ಏನಂತಂದ್ರೆ ಸಾಕಷ್ಟು ಗ್ರಾಮದಲ್ಲಿ ಏನೊಂದು ಆಶ್ರಮದ ಸುತ್ತಮುತ್ತ ಇರತಕ್ಕಂತ ಗ್ರಾಮಗಳಿದ್ದು ಆ ಗ್ರಾಮಗಳಿಂದ ಭಕ್ತರು ಕೂಡ ಬಂದು ಈ ಒಂದು ಸ್ವಾಮೀಜಿ ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಸುಮಾರು 1000 ಸಂಖ್ಯೆಯಲ್ಲಿ ಭಕ್ತಗಣ ಕೂಡ ಇಲ್ಲಿ ಆಗಮಿಸಿದೆ. ಸೊ ಇನ್ನೇನು ಅರ್ಧ ಗಂಟೆಯಲ್ಲಿ ಸ್ವಾಮೀಜಿಗಳ ಸಂಪೂರ್ಣ ಏನಂತಂದ್ರೆ ಒಂದು ಕಾರ್ಯಕ್ರಮ ಎಲ್ಲವೂ ಅಂದ್ರೆ ಕಾರ್ಯಕ್ರಮ ಎಲ್ಲವೂ ಕೂಡ ಇಲ್ಲಿ ಮುಗಿದೋಗುತ್ತೆ. ಪೃಥ್ವಿರಾಜ್, ಸಾಕಷ್ಟು ಏನಂತಂದ್ರೆ ಗ್ರಾಮದಲ್ಲಿ ಒಂದು ಆಕ್ರೋಶಿತ ಭರಿತವಾದಂತ ಏನು ಸ್ವಾಮೀಜಿಗಳ ಪಾರ್ಥಿವ ಶರೀರ ಬರುತ್ತೆ. ಸ್ವಾಮೀಜಿಗಳ ಪಾರ್ಥಿವ ಶರೀರ ಬರುತ್ತಿದ್ದಂತೆ ಸಾಕಷ್ಟು ಭಕ್ತಗಣರು ಕೂಡ ಕಣ್ಣೀರನ್ನ ಸುರಿದು ಏನೋ ಒಂದು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿದ್ದಾರೆ. ಆರೋಪಿಗಳ ವಿರುದ್ಧ ಏನಂತಂದ್ರೆ ಸಾಕಷ್ಟು ಶಾಪವನ್ನ ಹಾಕಿ ಒಂದ್ ರೀತಿ ಸಂಕಷ್ಟವನ್ನ ಪಟ್ಟರು ಅಂತಾನೆ ಹೇಳ್ಬೋದು. ಸೊ ನಾವು ಈಗ ಲೈವ್ ದೃಶ್ಯಗಳನ್ನ ನಾವು ನೋಡ್ಬೋದಾಗುತ್ತೆ. ಕಂಪ್ಲೀಟ್ ಆಗಿರ್ತಕ್ಕಂಥ ಏನು ಒಂದು ವಿಧಿವಿಧಾನ ಈಗ ಮುಗಿಯಕ್ ಬಂದಿದೆ. ಇನ್ನು ಒಂದು 5-10 ನಿಮಿಷ ಒಂದು ಮಂತ್ರ ಪಠನೆ ಸ್ಟಾರ್ಟ್ ಆಗುತ್ತೆ. ಸುಮಾರು 9 ಸುತ್ತಿನ ಮಂತ್ರ ಪಠನೆ ಮುಗಿದ ಬಳಿಕ ಏನಂತಂದ್ರೆ ಆ ಒಂದು ಪಾರ್ಥಿವ ಶರೀರಕ್ಕೆ ಒಂದು ಅಗ್ನಿ ಸ್ಪರ್ಶದ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನಾ ಜೈನಮುನಿಯ ಹತ್ಯಾ ಪ್ರಕರಣ ಇನ್ನೂ ಹಲವು ಆರೋಪಿಗಳಿದ್ದಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಬಿಜೆಪಿ ಒತ್ತಾಯವನ್ನ ಮಾಡಿದೆ ಈ ಬಗ್ಗೆ ಮಾತನಾಡಿರುವಂತ ಎಂಎಲ್ಸಿ ರವಿಕುಮಾರ್ ಅವರು ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದೇವೆ ನಾಳೆ ಸದನಕ್ಕೆ ಬರುವ ಮುನ್ನ ಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ಬರ್ತಾರೆ ಈ ಬಗ್ಗೆ ವಿಧಾನಮಂಡಲದ ಉಭಯ ಸದನದಲ್ಲೂ ಕೂಡ ಚರ್ಚೆಯನ್ನ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಸಾಧು ಸಂತರ ರಕ್ಷಣೆಗೆ ಸರ್ಕಾರ ಇವತ್ತು ನಿಲ್ಲಬೇಕಾಗಿದೆ ಸರ್ಕಾರ ಕೂಡಲೇ ಧಾವಿಸಬೇಕಾಗಿತ್ತು ಹೋಮ್ ಮಿನಿಸ್ಟರ್ ಹೋಗಿಲ್ಲ ಹತ್ಯೆಯಾಗಿ 3 ದಿನ ಆಯ್ತು ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ವಿಧಾನಮಂಡಲದಲ್ಲಿ ಈ ಪ್ರಶ್ನೆಯನ್ನು ನಾವು ಮಾಡುತ್ತೇವೆ ನಾಡಿನ ಸ್ವಾಮೀಜಿಗಳಿಗೆ ಸಂತರಿಗೆ ರಕ್ಷಣೆಯನ್ನು ಕೊಡಬೇಕು ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ನಾಳೆ ವಿಧಾನಮಂಡಲದ ಎರಡೂ ಕಡೆಗಳಲ್ಲಿ ನಾವು ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳುತ್ತೇವೆ ಕೊಳವೆ ಬಾವಿಗೆ ತುಂಬಿದರೆ ಅಂತಂದ್ರೆ ಇದರ ಹಿನ್ನೆಲೆ ಏನು ಇದರ ಆಳ ಅಗಲ ಸಂಪೂರ್ಣ ತನಿಖೆಗೆ ಒಳಪಡಿಸಬೇಕು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಪಡಿಸಿದೆ ವೆಲ್ಕಮ್ ಬ್ಯಾಕ್ ಸುದ್ದಿ ಡಬ್ಬಿಯಲ್ಲಿ ನಾಲ್ಕನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಅದು ಅಮರನಾಥ ಯಾತ್ರೆಗೆ ತೆರಳಿದ್ದು ಕನ್ನಡಿಗರು ಅವರು ಪರದಾಟವನ್ನ ಮಾಡ್ತಾ ಇದ್ದಾರೆ ಸುಮಾರು 300 ಜನ ಕನ್ನಡಿಗರು ಅಮರನಾಥದಲ್ಲಿ ಸಿಕ್ಕಾಕೊಂಡಿರುವಂತದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅವರ ಜೊತೆ ಸಂಪರ್ಕದಲ್ಲಿದ್ದೇವೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾನೂನು ಮತ್ತು ಸಂಸದೀಯ ಸಚಿವರು ಎಚ್ ಕೆ ಪಾಟೀಲ್ ಅವರು ನಿನ್ನೆ ಅವರ ಗದಗ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಪಟ್ಟಂತೆ ಒಂದು 23 ಜನ ಅವರಿಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಸ್ಪಂದಿಸ್ತಾ ಇದ್ರು ಮಾತನಾಡ್ತಾ ಇದ್ರು ಈಗ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಟೋಟಲ್ ಆಗಿ ಕರ್ನಾಟಕದಿಂದ 300 ಜನ ಕನ್ನಡಿಗರು ಅಲ್ಲಿ ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಅದು ಇನ್ನೂ ಕೂಡ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ ನಾ ಪಂಚತರ್ನಿಯಲ್ಲಿ ಕನ್ನಡಿಗರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಆತಂಕ ಇಲ್ಲ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಗದಗ ನಗರದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟರು ನಮ್ಮ ಸುಮಾರು 300 ರಷ್ಟು ಕನ್ನಡಿಗರು ಅಮರನಾಥ ಯಾತ್ರೆಗೆ ಹೋದಂತ ಅವರು ಈ ಹವಾಮಾನ ವೈಪರೀತ್ಯ ಕಾರಣ ತೊಂದರೆಯಲ್ಲಿದ್ದಂತ ನಮ್ಮ ಬಂಧುಗಳು ಭಗಿನಿಯರು ನಿನ್ನೆ ರಾತ್ರಿ ಇಡೀ ಆ ಚಳಿಯಿಂದಾಗಿ ಬಹಳಷ್ಟು ತೊಂದರೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ರಾಜ್ಯದ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮಹೇಶ್ರವರು ಮಾನಿಟರ್ ಮಾಡ್ತಾಯಿದ್ರು ಅವ್ರ ಜೊತೆಗೂ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡೆ ರಶ್ಮಿಯವರು ಸಹಿತ ಈ ಯಾತ್ರಿಗಳ ಸಂಬಂಧಿಕರ ಜೊತೆಗೂ ವಿಚಾರವನ್ನು ವಿಷಯವನ್ನು ಹಂಚಿಕೆ ಮಾಡಿಕೊಂಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಮಾತನಾಡಿದೆ ಹಿರಿಯ ಅಧಿಕಾರಿಗಳನ್ನು ತಂಡ ಮಾಡಿ ಅಲ್ಲಿ ಮೇಲ್ವಿಚಾರಣೆ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ಪೂರೈಸೋದ್ರ ಸಲುವಾಗಿ ತಕ್ಷಣ ಧಾವಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಧಾರವಾಡದವರು ಕೂಡ ಅಷ್ಟೇ ಐವರು ಗುಡ್ಡ ಕುಸಿತ ಕಾರಣದಿಂದ ಅಮರನಾಥ ಬಳಿ ಸಿಕ್ಕಾಕೊಂಡಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮೂಲಕ ಮಾತನಾಡಿಸಿದ್ದಾರೆ ಎಲ್ಲರನ್ನ ರಕ್ಷಣೆ ಮಾಡಿ ಕರೆಸುವಂಥದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳ ಜೊತೆ ಜೋಶಿ ಅವರು ಮಾತನಾಡಿದ್ದಾರೆ ಸರ್ ಅವ್ರು ಇಲ್ಲಿಂದ 3ನೇ ತಾರೀಕು ಹೋಗಿದ್ರು ರೀ 4ನೇ ತಾರೀಕು ಶ್ರೀನಗರಕ್ಕೆ ಹೋಗ್ಯಾರ ರೀ ಅಲ್ಲಿಂದ ನೆಕ್ಸ್ಟ್ ಅಮರನಾಥಕ್ಕೆ ಎದ್ರ ನಡ್ಕೊತ ಪಲ್ಗಾಮ್ ಹೋಗಾರ ರೀ ಅಲ್ಲಿಂದ ನಡ್ಕೊತ ದರ್ಶನ ಮಾಡ್ಕೊಂಡು ವಾಪಸ್ ಬರೋ ಮುಂದೆ ಮಿಡ್ಲ್ ಬಂದ ಎಲ್ಲ ಎರಡೂ ನಡುವೆ ಮಿಡ್ಲ್ ಬಂದು ಸಿಕ್ಕೊಂಡಾರ ರೀ ಇವತ್ತಿಗೆ 3 ದಿನ ಆಯ್ತು ರೀ ಅಲ್ಲೇ ಹೋದ್ರೆ ಉಳಿದ ಅಲ್ಲಿ ಇರಾಕೆ ಸರಿಯಾದ ವ್ಯವಸ್ಥೆ ಇಲ್ಲ ಮೊದಲಿದ್ದ ಒಳ್ಳೆ ಊಟ ಕೊಡ್ತಾರಂತ್ರಿ ಊಟದ ಏನು ತೊಂದರೆ ಇಲ್ಲ ಬಟ್ ಎಲ್ಲ ಹಸಿ ಬಿಸಿ ಊಟ ಕೊಡ್ತಾರೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಆಗಿ ಅವ್ರಿಗೆ ತೊಂದರೆ ಆಗತ್ತವು ಮಳೆ ಅಂತೂ ಸಿಕ್ಕಾಪಟ್ಟೆ ಆಗೋದು ಬರಾಕ ದಾರಿ ಯಾವುದೇ ರೀತಿ ದಾರಿ ಇಲ್ಲ ಕೆಳಗೆ ಬರಾಕೆ ಅಲ್ಲೇ ಉಳಿದಾರ ರೀ ಮತ್ತು ಅದನ್ನು ಬಿಟ್ಟರೆ ಈಗ ಅವ್ರಿಗೆ ತೊಂದರೆ ಭಾಳ ಆಗ್ಯಾವ ಸರ್ ಅಲ್ಲಿ ಅಂತೂ ತೊಂದರೆ ಆಗ್ಯಾವ ಬಟ್ ಫೋನ್ ಸಂಪರ್ಕಕ್ಕೆ ಸಿಗ್ತಾರೆ ರೀ ಫೋನ್ನಾಗ ಮಾತಾಡಿರ್ತೇವೆ ರೀ ಯಾರು ವೆಲ್ಕಮ್ ಬ್ಯಾಕ್ ಸುದ್ದಿ ಡಬ್ಬಿಯಲ್ಲಿ 5ನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದು ಬಿಬಿಎಂಪಿಯಲ್ಲಿ ಅಧಿಕಾರಿಗಳ ಗೋಲ್ಮಾಲ್ ಬಿ ಖಾತಾ ಬದಲು ಎ ಖಾತಾ ಕೊಟ್ಟಿರುವಂಥದ್ದು ಅಧಿಕಾರಿಗಳು ಬಿಬಿಎಂಪಿಯ ಎಆರ್ಒಗಳ ಅಸಲಿ ಮುಖ ಅನಾವರಣ ಆಗ್ತಾ ಇದೆ ಬಿಬಿಎಂಪಿ ಅಂದ್ರೆ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅದರಲ್ಲಿ ಈಗ ನಾನಾ ರೀತಿಯಾದಂತಹ ಹಗರಣಗಳು ಆಗಿರುವಂಥದ್ದನ್ನ ಕೂಡ ನೋಡ್ತಾ ಇದ್ರೆ ಅದರಲ್ಲಿ ಇದು ಕೂಡ ಒಂದು ಬಿ ಖಾತಾಯಿಂದ ಎ ಖಾತಾ ಮಾಡಿಕೊಡ್ಲಾಗಿರುವಂಥದ್ದು ಇಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 9736 ಅಕ್ರಮ ಎ ಖಾತಾ ಆಸ್ತಿ ಇದೆ ಬೊಮ್ಮನಹಳ್ಳಿ ಆರ್ ಆರ್ ನಗರದಲ್ಲಿ ಅತಿ ಹೆಚ್ಚು ಅಕ್ರಮ ಆಸ್ತಿ ಇರುವಂಥದ್ದು
ತನಿಖಾ ವರದಿ ಸಲ್ಲಿಕೆಗೆ ಮುಂದಾಗಿದ್ದಾರೆ ಸ್ಪೆಷಲ್ ಕಮಿಷನರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ಆಶಿಕ್, ಇದಕ್ಕೆ ಪರಿಹಾರ ಅಂದ್ರೆ ಏನ್ ಕ್ರಮ ಕೈಗೊಳ್ಳಲಾಗುತ್ತೆ? ಈ ಗೋಲ್ಮಾಲ್ಗೆ ಪರಿಹಾರ ಮತ್ತೆ ಸಾಕಷ್ಟು ಜನ ಅಧಿಕಾರಿಗಳು ಇನ್ವಾಲ್ವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಏನ್ ಕ್ರಮ ಮಾಡ್ತಾರೆ ಅಂತ? ಪೃಥ್ವಿ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾಟ ಹಂಚಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಾಗಿರುವಂತ ಹಗರಣಗಳು ಹಿಂದೇನೂ ನಡೆದಿದೆ. ಈಗಲೂ ಕೂಡ ಏನು ಅಕ್ರಮವಾಗಿ ಕಾಟ ಹಂಚಿರುವಂತ ವಿಚಾರ ಇದೀಗ ತನಿಖೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಇದು ಪ್ರಾಥಮಿಕ ತನಿಖಾ ವರದಿ ಮಾತ್ರ. ಪ್ರಾಥಮಿಕವಾಗಿನೇ ಸುಮಾರು ಹತ್ರ 10,000ಕ್ಕೂ ಅಧಿಕ ಬಿಕಾಟಗಳಿಗೆ ಏಕಾಟ ಅಕ್ರಮವಾಗಿ ಕೊಟ್ಟಿರುವಂತ ವಿಚಾರ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಬೊಮ್ಮನಹಳ್ಳಿ ಮತ್ತೆ ಆರ್ ಆರ್ ನಗರ ವಲಯದಲ್ಲಿ ಅತಿ ಹೆಚ್ಚಿದೆ. ಹೀಗಾಗಿ ಇಲ್ಲಿನ ಏರೋಗಳನ್ನ ಸಸ್ಪೆಂಡ್ ಮಾಡಿ ಕ್ರಮ ತೆಗೆದುಕೊಳ್ಬೇಕು ಅಂತ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ಗೆ, ಸ್ಪೆಷಲ್ ಕಮಿಷನರ್ ಆಗಿರುವಂತ ಜಯರಾಮ್ ರಾಯ್ಪುರ ಅವರು ಒಂದು ವರದಿಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ವರದಿಯಲ್ಲಿ ಪ್ರಮುಖ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಿದರೆ, ಉಲ್ಲೇಖ ಮಾಡಿರುವಂತದ್ದು ಏನು ಅಂತಂದ್ರೆ, ಈ ಬಿಕಾತ ಸೈಟ್ಗಳಿಗೆ ಅಕ್ರಮವಾಗಿ ಏಕಾತ ಕೊಡೋದ್ರಿಂದ ಬಿಬಿಎಂಪಿ ಪಕ್ಷಕ್ಕೆ 1,000,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಅಂದ್ರೆ ಅಲ್ಲಿ ದಾಖಲೆಗಳಲ್ಲಿ ಬಿಕಾತ ಅಂತ ಇರುತ್ತೆ, ಆದ್ರೆ ಏಕಾತ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಏನು ಬಿಬಿಎಂಪಿ ಎಆರ್ಒಗಳು ಅಂದ್ರೆ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ಗಳು ನಡೆದುಕೊಳ್ತಾ ಇದ್ದಾರೆ. ಅವರು ಕೂಡ ಇದರಲ್ಲಿ ಏನು ಜನರಿಂದ ದುಡ್ಡನ್ನ ತೆಗೆದುಕೊಳ್ಳುವಂತ ಪ್ರಮಾಣದ ಸನ್ನಿವೇಶಗಳು ಕೂಡ ಉಂಟಾಗಿದೆ. ಹೀಗಾಗಿ ಕಠಿಣವಾಗಿರುವಂತ ಕ್ರಮ ಈ ಒಂದು ವಿಚಾರದಲ್ಲಿ ತೆಗೆದುಕೊಳ್ಬೇಕು. ಈಗಾಗಲೇ ಇದು ಪ್ರಾಥಮಿಕವಾಗಿ ಸಲ್ಲಿಕೆ ಆಗಿರುವಂತ ವರದಿ, ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗೋದಿದೆ. ತನಿಖೆ ಆದ ಬಳಿಕ ಬೆಂಗಳೂರಿನಲ್ಲಿ ಮತ್ತಷ್ಟು ಏಕಾತ ಅಕ್ರಮವಾಗಿ ತೆಗೆದುಕೊಂಡಿರುವಂತ ಏಕಾತ ಪ್ರಕರಣಗಳು ಬೆಳಕಿಗೆ ಬರುವಂತ ಸಾಧ್ಯತೆ ಇದಾವೆ. ನೋಡೋಣ ಇದ್ರಲ್ಲಿ ಕ್ರಮ ಕೈಗೊಳ್ತಾರಾ ಅಥವಾ ಬರೀ ವರದಿಗಷ್ಟೇ ಇದು ಸೀಮಿತ ಆಗುತ್ತಾ ಅಂತ. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತಿನ ಸುದ್ದಿ ಡಬ್ಬಿ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.